बीकॉम थर्ड सेमेस्टर स्टूडेंट्स के वैल्यूएशन ऑफ गुडविल 2014 ಅಲ್ಲಿ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ ಅದು ಯಾವ ತರ ಇದೆ ಯಾವ ರೀತಿ ಮಾಡೋದು ಅಂತ ಕೇಳೋಣ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಲಿಮಿಟೆಡ್ ಕಂಪನಿ ಆಸ್ ಆನ್ 31st ಮಾರ್ಚ್ 2015 ಈಸ್ ಆಸ್ ಫಾಲೋಸ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ 5 ಲ್ಯಾಕ್ಸ್ ಜನರಲ್ ರಿಸರ್ವ್ 2 ಲ್ಯಾಕ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1 ಲ್ಯಾಕ್ ಕರೆಂಟ್ ಲಯಬಿಲಿಟಿ 1 ಲ್ಯಾಕ್ ಫಿಕ್ಸ್ಡ್ ಅಸೆಟ್ಸ್ 4 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ಸ್ 6% bonds 1 lakh, current assets 4 lakhs. Net profit after taxation for 3 years is given 1,30,000, 1,25,000 and 1,50,000. The normal rate of return is 10%. The current assets are taken at rupees 4,20,000. Ascertain the value of goodwill under the following methods. First one, 5 years purchase of simple average adjusted profits, 5 years purchase of super profit, and third one is capitalization of super profit, annuity method if present value of annuity of rupee 1 for 5 years at 10% is 3.78 of the head. Correct? E question na, yav rithi solve madadu? No. ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ ಯಾವಾಗ್ಲೂ ಅಷ್ಟೇ ಸೂಪರ್ ಪ್ರಾಫಿಟ್ ಮೆಥಡ್ ಕೇಳಿದಾಗ ಓಕೆನಾ ನಮಗೆ ಎಷ್ಟು ಸ್ಟೆಪ್ಸ್ ಬರುತ್ತೆ 5 ಸ್ಟೆಪ್ಸ್ ಬರುತ್ತೆ ಅದರಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರಿಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಏನಿದು ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಅಥವಾ ಫಸ್ಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡ ಆಮೇಲಿಂದ ಆವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ ನಮಗೆ 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ಕರೆಕ್ಟ್ ಇಯರ್ ಟೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂಡ್ ಥರ್ಡ್ ಇಯರ್ ಅಂತ ಹೇಳಿ ಅದರಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ ಫಸ್ಟ್ ಇಯರ್ 1,30,000 ಸೆಕೆಂಡ್ ಇಯರ್ 1,25,000 ಥರ್ಡ್ ಇಯರ್ 1,50,000 ಕೊಟ್ಟಿದ್ದಾರೆ ಕರೆಕ್ಟ್ ನೋಡಿ ನಿಮ್ಗೆ ಈ ಕ್ವಶನ್ ಓದಿದಾಗ ಎರಡು ವಿಚಾರಗಳು ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕಂದ್ರೆ ಏನದು ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇನ್ವೆಸ್ಟ್ಮೆಂಟ್ 6% ಬಾಂಡ್ಸ್ ಅಂತ 1,00,000 ರೂಪಾಯಿ ಇದೆ ಕರೆಕ್ಟ್ ಯಾವಾಗ್ಲೂ ಅಷ್ಟೇ ನೋಡಿ ಈ ಕಂಪನಿಯವರು 1,00,000 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದಾರಂತೆ ಯಾವ್ದ್ರ ಮೇಲೆ ಗವರ್ಮೆಂಟ್ ಬಾಂಡ್ಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿ ವರ್ಷ ಅದರಿಂದ ನಮ್ಗೆ ಏನ್ ಬರುತ್ತೆ ಇಂಟ್ರೆಸ್ಟ್ ಇನ್ಕಮ್ ಬರುತ್ತೆ ಕರೆಕ್ಟ್ ಅದು ನಾವು ಬಿಸ್ನೆಸ್ ಮಾಡಿರೋದ್ರಿಂದ ಬಂದಿರೋ ಲಾಭ ಅಲ್ಲ ಬಿಸ್ನೆಸ್ ಇಂದ ಮಾಡಿರೋ ಲಾಭನ ಅಲ್ಲ ಬಿಸ್ನೆಸ್ ಬೇರೆ ಏನೋ ಇದೆ ನಮ್ಮ ಹತ್ರ 1,00,000 ಜಾಸ್ತಿ ಇತ್ತು ಅಂತ ಹೇಳಿ ನಾವೇನ್ ಮಾಡಿದೀವಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿದೀವಿ 1,00,000 ರೂಪಾಯಿ ಇದು ಯಾವ್ದೋ ಗವರ್ಮೆಂಟ್ ಬಾಂಡ್ ತಗೊಂಡಿದೀವಿ ಗವರ್ಮೆಂಟ್ ನವರು ಏನ್ ಹೇಳ್ತಾ ಇದ್ರೆ ನಿಮ್ಮ 1,00,000 ರೂಪಾಯಿಗೆ ಪ್ರತಿ ವರ್ಷ 6% ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಪ್ರಾಫಿಟ್ಸ್ ಅಲ್ಲಿ ಪ್ರತಿ ವರ್ಷ ಎಷ್ಟೆಷ್ಟು ರೂಪಾಯಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರುತ್ತೋ ಅಷ್ಟು ಇಂಟ್ರೆಸ್ಟ್ ಅನ್ನ ಏನ್ ಮಾಡ್ಬೇಕು ನಾವು ಮೈನಸ್ ಮಾಡಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ಬರೆಯೋಣ ಏನಂತ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಕರೆಕ್ಟ್ ಏನಪ್ಪ ಆನ್ 1,00,000 ರೂಪೀಸ್ 6% ಎಷ್ಟು ಬರುತ್ತೆ ಅಂದ್ರೆ 6,000 ಬರುತ್ತೆ ಕರೆಕ್ಟ್ ಹಾಗಾದ್ರೆ ಪ್ರತಿ ವರ್ಷ ಈ ಪ್ರಾಫಿಟ್ ಅನ್ನ ಮೈನಸ್ ಮಾಡದ್ಮೇಲೆ ಬರ್ತಕ್ಕಂಥದ್ದು ನಮ್ಗೆ ಏನಾಗುತ್ತೆ ಅಡ್ಜಸ್ಟೆಡ್ ಪ್ರಾಫಿಟ್ ಆಗುತ್ತೆ ಇದನ್ನ ಏನಂತ ಹೇಳ್ತೀವಿ ಅಡ್ಜಸ್ಟೆಡ್ ಪ್ರಾಫಿಟ್ ಬೇರೆ ಇನ್ನೇನು ಅಡ್ಜಸ್ಟ್ಮೆಂಟ್ ಇಲ್ಲ ಕರೆಕ್ಟ್ ಇದೇನಾದ್ರೂ ಅಡ್ಜಸ್ಟ್ಮೆಂಟ್ ಬೇರೆ ಏನು ಇಲ್ಲ ಈಗ ಇದಕ್ಕೆ ಏನ್ ಮಾಡ್ಬೇಕು ನಾವು ಆವರೇಜ್ ಮಾಡಬೇಕು ಆವರೇಜ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಇದು ಎಂತ ಆವರೇಜ್ ಪ್ರಾಫಿಟ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಟೋಟಲ್ ಅಡ್ಜಸ್ಟೆಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಕರೆಕ್ಟಾ ಈಗ ಟೋಟಲ್ ಅಡ್ಜಸ್ಟೆಡ್ ಪ್ರಾಫಿಟ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 3,87,000 ಬರ್ತಾ ಇದೆ ಡಿವೈಡೆಡ್ ಬೈ ಎಷ್ಟು ವರ್ಷದ್ದು 3 ಇಯರ್ಸ್ದು ಎಷ್ಟಾಗುತ್ತೆ 1,29,000
thousand. ಹಾಗಾದ್ರೆ ನಮಗೆ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಆಕ್ಚುವಲ್ ಆಗಿ ನಾವು ಅರ್ನ್ ಮಾಡಿರೋ ಪ್ರಾಫಿಟ್ ಎಷ್ಟಿದೆ 1,29,000 ಇದೆ ನೋಡಿ ಇದನ್ನ ಮಾಡೋದಕ್ಕೆ ಮುಂಚೆ ಅಡ್ಜಸ್ಟ್ ಮಾಡಿದ ಮೇಲೆ ಬಂದಿರೋ ಪ್ರಾಫಿಟ್ ಏನಂತ ಇದೆ 1 ಇಯರ್ 1,24,000 ಇದೆ ಇನ್ನೊಂದು ವರ್ಷ ಕಡಿಮೆ ಆಗಿದೆ ಮತ್ತೆ ಜಾಸ್ತಿ ಆಗಿದೆ ಈ ತರ ಪ್ರಾಫಿಟ್ಸ್ ಏನಾದರೂ ಏನಾಗ್ತಾ ಇದ್ರೆ ವೇರಿಯೇಷನ್ ಫ್ಲಕ್ಚುಯೇಟ್ ಆಗ್ತಾ ಇದ್ರೆ ನಾವು ಸಿಂಪಲ್ ಆವರೇಜ್ ಅಲ್ಲೇ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಈಗ ಇದು ಮೊದಲನೇ ಸ್ಟೆಪ್ ಆಯ್ತಾ ಎರಡನೇ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಏನಿದು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸರ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನ ಯಾವ ರೀತಿ ಮಾಡೋದು ಇದಕ್ಕೆ ಫಸ್ಟ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು ಅಡ್ಜಸ್ಟ್ಮೆಂಟ್ ನೋಡಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಮ ಹತ್ರ ಫಸ್ಟ್ ಈ ತರ ಬರ್ಕೊಳ್ಳಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಯಾವ್ದಾವ್ದಿದೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ನಮ್ಮ ಹತ್ರ ಫಿಕ್ಸ್ಡ್ ಅಸೆಟ್ಸ್ ಇದೆ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಏನಾದ್ರೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಚೇಂಜ್ ಆಗಿರೋ ವ್ಯಾಲ್ಯೂ ಇದೆಯಾ ಏನು ಇಲ್ಲ ಅದಕ್ಕೆ ಫಿಕ್ಸ್ಡ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 4,00,000 ಇದೆ ಅದರದ್ದು ಮಾರ್ಕೆಟ್ ವ್ಯಾಲ್ಯೂ ಕೂಡ 4,00,000 ಇದೆ ಅಂತ ಅನ್ಕೋಣ ಹಾಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 4,00,000 ಇದೆ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕರೆಂಟ್ ಅಸೆಟ್ಸ್ ಆರ್ ಟೇಕನ್ ಅಟ್ 4,20,000 ಅಂತ ಹೇಳ್ತಿದ್ದಾರೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಇವೆರಡು ಆಡ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ ನಮ್ಗೆ 8,20,000 ಬರುತ್ತೆ ನೀವು ಕೇಳ್ಬೋದು ಕ್ವಶನ್ ಸರ್ ಇನ್ನೊಂದು ಅಸೆಟ್ ಇದೆ ಇನ್ವೆಸ್ಟ್ಮೆಂಟ್ ಬಿಟ್ಬಿಟ್ಟಿದ್ದೀರಾ ಅಂತ ಹೇಳಿ ನೋಡಿ ಯಾವುದೇ ಕಾರಣಕ್ಕೂ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ನಲ್ಲಿ ಅರ್ಥ ಆಗ್ತಿದ್ಯಾ ಇನ್ವೆಸ್ಟ್ಮೆಂಟ್ಸ್ ನ ತಗೊಳ್ಳೋ ಹಾಗೆ ಇಲ್ಲ ಅರ್ಥ ಆಗ್ತಿದ್ಯಾ ಹಾಗೇನೆ ಪ್ರಾಫಿಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಿರತಕ್ಕಂತ ಇಂಟ್ರೆಸ್ಟ್ ನ ಮೈನಸ್ ಮಾಡಬೇಕು ಈ ಎರಡು ಪಾಯಿಂಟ್ಗಳು ಚೆನ್ನಾಗಿ ನಾಪ ಇಟ್ಕೊಳ್ಬೇಕು ಅರ್ಥ ಆಯ್ತಾ ಈಗ ಈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಟೋಟಲ್ ಅಸೆಟ್ಸ್ ಅಲ್ಲಿ ನಾವು ಏನ್ ಮೈನಸ್ ಮಾಡಬೇಕು ಮಾರ್ಕೆಟ್ ವ್ಯಾಲ್ಯೂ ಆಫ್ ಎಂತ ಅಸೆಟ್ ಎಂತ ಲಯಬಿಲಿಟೀಸ್ ಔಟ್ ಸೈಡ್ ಲಯಬಿಲಿಟೀಸ್ ನ ಮೈನಸ್ ಮಾಡಬೇಕು ಅರ್ಥ ಆಗ್ತಿದ್ಯಾ ಸರ್ ಔಟ್ ಸೈಡ್ ಲಯಬಿಲಿಟೀಸ್ ಅಂದ್ರೆ ಯಾರ್ಯಾರು ಈ ಕ್ವಶನ್ ಅಲ್ಲಿ ನಮಗೆ ಇರ್ತಕ್ಕಂಥದ್ದು ಬರೀ ಕರೆಂಟ್ ಲಯಬಿಲಿಟಿ ಮಾತ್ರ ಇದೆ ಕರೆಕ್ಟಾ ಎಷ್ಟಿದೆ ಕರೆಂಟ್ ಲಯಬಿಲಿಟಿ ಅಂದ್ರೆ 1,00,000 ಇದೆ ಕರೆಕ್ಟಾ ಹಾಗಾದ್ರೆ ಇನ್ನ ಉಳಿದಂತೆ ಎಷ್ಟು ಬರುತ್ತಪ್ಪ 7,20,000 ರುಪೀಸ್ ಬರ್ತಾ ಇದೆ ನಾವು ಇದನ್ನೇ ಬೇಕಾದ್ರೆ ಏನಂತ ಕರಿಬಹುದು ನೆಟ್ ಅಸೆಟ್ ಅಂತ ಕರಿಬಹುದು ಅಥವಾ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿಬಹುದು ಆದ್ರೆ ಏನಿದು ಇದೇ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ನಮ್ಮ ಕರೆಂಟ್ ಇಯರ್ ಪ್ರಾಫಿಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು ಬಂದಿದೆ 1,44,000 ಇದೆ ಈ ಸ್ಟೆಪ್ ನಲ್ಲಿ ನಾವು 1/2 ಆಫ್ ಕರೆಂಟ್ ಇಯರ್ ಪ್ರಾಫಿಟ್ ಓಕೆನಾ ಕರೆಂಟ್ ಇಯರ್ ಪ್ರಾಫಿಟ್ ಅನ್ನ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಸರ್ ಕರೆಂಟ್ ಇಯರ್ ಅಂತ ಯಾಕೆ ಇದನ್ನೇ ತಗೊಂಡಿದ್ದೀರಾ ಅಂದ್ರೆ ನಮಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಯಾವ್ದು ಲಾಸ್ಟ್ ಇಯರ್ ಇರುತ್ತೆ ಅದೇ ಕರೆಂಟ್ ಇಯರ್ ಅಂತ ಅನ್ಕೊಳ್ಬೇಕು ಅರ್ಥ ಆಯ್ತಾ ಹಾಗಾದ್ರೆ 1,44,000 ಅಲ್ಲಿ ಆಫ್ ಎಷ್ಟಪ್ಪ ಬರುತ್ತೆ 72,000 ನ ಇದರಲ್ಲಿ ಮೈನಸ್ ಮಾಡಿ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 6,48,000 ಬರ್ತಾ ಇದೆ ನಾವು ಇದನ್ನ ಏನಂತ ಕರಿಬೇಕು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿಬೇಕು ಕ್ಲಿಯರ್ ಎಲ್ಲರಿಗೂ ಅಲ್ಲಿಗೆ ಸೆಕೆಂಡ್ ಸ್ಟೆಪ್ ಮಾಡಿದ್ವಿ ಈಗ ಮೂರನೇ ಸ್ಟೆಪ್ ನೋಡೋಣ ಏನದು ಕ್ಯಾಲ್ಕುಲೇಷನ್ ಆಫ್ ಏನೋ ನಾರ್ಮಲ್ ಪ್ರಾಫಿಟ್ ಕರೆಕ್ಟಾ ಈ ನಾರ್ಮಲ್ ಪ್ರಾಫಿಟ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಸರ್ ನೋಡಿ ನಾರ್ಮಲ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೀವಿ ನೋಡಿ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ ಕರೆಕ್ಟಾ 6,48,000
ಇದರ ಮೇಲೆ ಎಷ್ಟು ಪರ್ಸೆಂಟ್ ಅಂತೆ 10% ಅಂತೆ ಎಷ್ಟು ಬರುತ್ತೆ 64,800 ರೂಪೀಸ್ ಎಂತ ಪ್ರಾಫಿಟ್ ಬಂತು ನಾರ್ಮಲ್ ಪ್ರಾಫಿಟ್ ಬಂತು ಕರೆಕ್ಟ್ ನಾರ್ಮಲ್ ಪ್ರಾಫಿಟ್ ಬಂದಾದ ಮೇಲೆ ನಾಲ್ಕನೇ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಎಂತ ಪ್ರಾಫಿಟ್ ಸೂಪರ್ ಪ್ರಾಫಿಟ್ ಸರ್ ಏನ್ ಸರ್ ಇದು ಸೂಪರ್ ಪ್ರಾಫಿಟ್ ಅಂದ್ರೆ ಏನು ನೋಡಿ ಈ ನಾರ್ಮಲ್ ಪ್ರಾಫಿಟ್ ಅಂದ್ರೆ ಫಸ್ಟ್ ನಾರ್ಮಲ್ ಪ್ರಾಫಿಟ್ ಬಗ್ಗೆ ಹೇಳ್ತೀನಿ ಆಮೇಲಿಂದ ಸೂಪರ್ ಪ್ರಾಫಿಟ್ ಬಗ್ಗೆ ಹೇಳ್ತೀನಿ ನಾರ್ಮಲ್ ಪ್ರಾಫಿಟ್ ಅಂದ್ರೆ ಯಾರೇ ಬಿಸ್ನೆಸ್ ಮಾಡೋದು ಈ ತರದ ಯಾರೇ ಬಿಸ್ನೆಸ್ ಮಾಡೋದು ಅವರ ಹಾಕಿರ್ತಕ್ಕಂತಹ ಬಂಡವಾಳದ ಮೇಲೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನು ಎಷ್ಟು ಕ್ಯಾಪಿಟಲ್ ಹಾಕಿದ್ದಾರೆ ಬಿಸ್ನೆಸ್ ನಲ್ಲಿ ಅದರ ಮೇಲೆ 10% ಪ್ರಾಫಿಟ್ ಬರುತ್ತಂತೆ ಅರ್ಥ ಆಗ್ತಿದ್ಯಾ ಎಷ್ಟು ಬರುತ್ತಂತೆ 10% ಪ್ರಾಫಿಟ್ ಬರುತ್ತಂತೆ ಆದ್ರೆ ನಾವು ಬಿಸ್ನೆಸ್ ಮಾಡಿರೋದ್ರಿಂದ ಎಷ್ಟು ಬರ್ತಾ ಇದೆ ಪ್ರಾಫಿಟ್ 1 lakh ಇದು ಆಕ್ಚುಯಲ್ ಆಗಿ ನಾವು ಅರ್ನ್ ಮಾಡಿರೋ ಪ್ರಾಫಿಟ್ ಇದು ಇಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ದು ಬಂದಿರೋದೆಷ್ಟು 1,21,000 ಹಾಗಾದ್ರೆ ನಾವು ಅನ್ಕೊಂಡಿದ್ದಕ್ಕಿಂತಲೂ ಏನಾಗಿದೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಏನಿರುತ್ತೆ ಸೂಪರ್ ಪ್ರಾಫಿಟ್ ಇರುತ್ತೆ ಕರೆಕ್ಟ್ ಹಾಗಾದ್ರೆ ಸೂಪರ್ ಪ್ರಾಫಿಟ್ ಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಕರೆಕ್ಟ್ ನಾರ್ಮಲ್ ಪ್ರಾಫಿಟ್ ಹಾಗಾದ್ರೆ ಆವರೇಜ್ ಪ್ರಾಫಿಟ್ ಎಷ್ಟಿದೆಯಪ್ಪ 1,29,000 ನಾರ್ಮಲ್ ಪ್ರಾಫಿಟ್ ಎಷ್ಟಿದೆ 64,800 ಇದೆ ಹಾಗಾದ್ರೆ ಸೂಪರ್ ಪ್ರಾಫಿಟ್ ಎಷ್ಟು ಬರ್ತಾ ಇದೆ 64,200 ಸೂಪರ್ ಪ್ರಾಫಿಟ್ ಬರ್ತಾ ಇದೆ ಕರೆಕ್ಟ್ ಅಲ್ಲಿಗೆ ನಾಲ್ಕನೇ ಸ್ಟೆಪ್ ಮುಗೀತು ಇನ್ನ ಇರ್ತಕ್ಕಂಥದ್ದು ಒಂದೇ ಒಂದು ಸ್ಟೆಪ್ ಯಾವ್ದು ಫಿಫ್ತ್ ಸ್ಟೆಪ್ ಏನದು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಈಗ ಫಿಫ್ತ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಇದರಲ್ಲಿ ಏನೇನ್ ಮೆಥಡ್ ಅಲ್ಲಿ ಕೇಳಿದಾನೆ ನಮ್ಮ ಹತ್ರ ಇರೋದೇ ನಾಲ್ಕು ಮೆಥಡ್ ಆ ನಾಲ್ಕು ಮೆಥಡ್ ನಲ್ಲಿ ಗುಡ್ ವಿಲ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಭಿ ಹೇಳ್ಕೊಡ್ತೀನಿ ಕೇಳಿಸ್ತು ಫಸ್ಟ್ ಮೆಥಡ್ ಏನಂತ ಹೇಳಿದಾನೆ 5 years ಪರ್ಚೇಸ್ ಆಫ್ ಸಿಂಪಲ್ ಆವರೇಜ್ ಪ್ರಾಫಿಟ್ ಸಿಂಪಲ್ ಆವರೇಜ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಪ್ರಾಫಿಟ್ ಎಷ್ಟಿದೆಯಪ್ಪ ಸಿಂಪಲ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಅದರ ಮೇಲೆ ಎಷ್ಟಂತೆ 5 times ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ಎ ಸಿಂಪಲ್ ಆವರೇಜ್ ಪ್ರಾಫಿಟ್ ಮೆಥಡ್ ಕರೆಕ್ಟಾ ಇದರಲ್ಲಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಸಿಂಪಲ್ ಆವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಕರೆಕ್ಟ್ ಅಂದ್ರೆ ಸಿಂಪಲ್ ಆವರೇಜ್ ಎಷ್ಟು ಬಂದಿದೆ ಅದರ 5 ಪಟ್ಟಷ್ಟು ಕೊಡಿ ಅಂತ ಹೇಳ್ತಾ ಇದಾರೆ ಗುಡ್ ವಿಲ್ ನ ಕರೆಕ್ಟ್ ಹಾಗಾದ್ರೆ ಎಷ್ಟು ಬರುತ್ತೆ 6,45,000 ಬರ್ತಾ ಇದೆ ಇದು ಮೊದಲನೇ ಕ್ವಶನ್ ಗೆ ಆನ್ಸರ್ ಓಕೆನಾ ಎರಡನೇ ಕ್ವಶನ್ ನೋಡೋಣ ಎರಡನೇ ಕ್ವಶನ್ ಏನ್ ಹೇಳ್ತಿದ್ರೆ 5 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಅಂತ ಹೇಳ್ತಿದ್ರೆ ಹಾಗಾದ್ರೆ ಗುಡ್ ವಿಲ್ ಹೌದಾ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲ ಅಂದ್ರೆ ಸೂಪರ್ ಪ್ರಾಫಿಟ್ ಹೌದಾ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಕರೆಕ್ಟ್ ಸೂಪರ್ ಪ್ರಾಫಿಟ್ ಎಷ್ಟಪ್ಪ ಇದೆ 64,200 ಇದೆ ಕರೆಕ್ಟ್ ಇಂಟು ಎಷ್ಟ್ ಟೈಮ್ಸ್ ಅಂತೆ 5 years ಪರ್ಚೇಸ್ ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ ಎಷ್ಟಪ್ಪ ಬರುತ್ತೆ 3,21,000 ಕರೆಕ್ಟ್ ಹಾಗಾದ್ರೆ ಸೆಕೆಂಡ್ ಕ್ವಶನ್ ಗು ಆನ್ಸರ್ ಬಂತು ಈಗ ಮೂರನೇ ಕ್ವಶನ್ ಆನ್ಸರ್ ಏನು ಏನಂತೆ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಅಂತ ಹೇಳ್ತಾ ಇದು ತುಂಬಾ ಇಂಪಾರ್ಟೆಂಟ್ ನಾ ಇಲ್ಲಿ ಬರೀಲ ಸಿ ಪಾಯಿಂಟ್ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಮೆಥಡ್ ಕರೆಕ್ಟ್ ಕ್ಯಾಪಿಟಲೈಸೇಷನ್ ಮೆಥಡ್ ಇದರಲ್ಲಿ ಹೆಂಗ್ ಮಾಡೋದು ಅಂದ್ರೆ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಓಕೆನಾ ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100 ಓಕೆನಾ
ಸೂಪರ್ ಪ್ರಾಫಿಟ್ ಎಷ್ಟಪ್ಪ ಬಂದಿದೆ 64,200 ನಾರ್ಮಲ್ ರೇಟ್ ಆಫ್ ರಿಟರ್ನ್ ನಮಗೆ ಗೊತ್ತಿದೆ ಎಷ್ಟು 10% ಇಂಟು 100 ಮಾಡಿದ್ರೆ 6,42,000 ರುಪೀಸ್ ಬರ್ತಾ ಇದೆ ಕರೆಕ್ಟಾ ಇದು ಎಷ್ಟನೇದು ಮೂರನೇ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಕ್ಲಿಯರ್ ಲಾಸ್ಟ್ ಒನ್ ಯಾವ್ದಪ್ಪ ಅದು ಆನ್ಯುಟಿ ಮೆಥಡ್ ಕರೆಕ್ಟಾ ಆನ್ಯುಟಿ ಮೆಥಡ್ ಅಲ್ಲಿ ಓಕೆನಾ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ಆನ್ಯುಟಿ ವ್ಯಾಲ್ಯೂ ಕರೆಕ್ಟಾ ಸೂಪರ್ ಪ್ರಾಫಿಟ್ ಎಷ್ಟಿದೆ 64,200 ಆನ್ಯುಟಿ ವ್ಯಾಲ್ಯೂ ಎಷ್ಟಿದೆ 3.78 ಹಾಗಾದ್ರೆ ಎಷ್ಟು ಬರ್ತಾ ಇದೆ ಹೇಳಿ 2,42,676 ಅಲ್ಲಿಗೆ ಫಿಫ್ತ್ ಫೋರ್ತ್ ಕ್ವಶನ್ ಗು ಆನ್ಸರ್ ಬರುತ್ತೆ ಹಾಗಾದ್ರೆ ಫಸ್ಟ್ ಕ್ವಶನ್ ಆನ್ಸರ್ ಇದು ಸೆಕೆಂಡ್ ಕ್ವಶನ್ ಇದು ಥರ್ಡ್ ಕ್ವಶನ್ ಇದು ಫಿಫ್ತ್ ಕ್ವಶನ್ ಫೋರ್ತ್ ಕ್ವಶನ್ ಇದು ಕ್ಲಿಯರ್ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ 14 ಮಾರ್ಕ್ಸ್ ಸ್ಟೆಪ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇಂಟ್ರೆಸ್ಟ್ ಅನ್ನ ಫಸ್ಟ್ ಮೈನಸ್ ಮಾಡಬೇಕು ಓಕೆನಾ ಅದು ಹೆಂಗಿರುತ್ತೆ ಎಲ್ಲಿರುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾನೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಇಂಟು ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಬರ್ತಾ ಇದೆ ಅದನ್ನ ಮೈನಸ್ ಮಾಡಿ ಎರಡನೇದು ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ಅನ್ನ ಓಕೆನಾ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಬಾರದು ಇದು ಯಾವ ಮೆಥಡ್ ಅಲ್ಲಿ ಯಾವಾಗ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಮಾತ್ರ ಈ ತರ ಮಾಡಿ ಅರ್ಥ ಆಗ್ತಿದ್ಯಾ ಏನ್ ಕೊಟ್ಟಾಗ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಕ್ವಶನ್ ಪೇಪರ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಇದ್ರೆ ಆವಾಗ ಈ ಐದು ಸ್ಟೆಪ್ ಗಳನ್ನ ಮಾಡಬೇಕಾಗುತ್ತದೆ ಅರ್ಥ ಆಯ್ತಾ ಕ್ಲೀನ್ ಆಗಿ ಬರ್ಬೋದು